ಆ ಟೈಮ್ನಲ್ಲಿ ಕರ್ನಾಟಕದಲ್ಲಿ ಆ ಚಿತ್ರಗಳ ಹಾವಳಿ ಹೆಚ್ಚಾಗಿ ಇರೋದ್ರಲ್ಲಿ ನೋ ಡೌಟ್ ಅವ್ರ ಮುಂದೆ ನಮ್ಮವರು ಬರ್ತಾರಾ ಇಲ್ವಾ ಅನ್ನೋದನ್ನ ನಾವು ಕಾದ್ ನೋಡಬೇಕಾದಂತಹ ಸ್ಥಿತಿ ನಿರ್ಮಾಣ ಆಗಿದೆ ನಿನ್ನೆಗೆ ಅದರ ಪ್ರದರ್ಶನ ಲಾಸ್ಟ್ ಇವತ್ತಿಂದ ಪ್ರದರ್ಶನ ಇಲ್ಲ ಕಾವೇರಿ ಥಿಯೇಟ್ರ್ ಕಂಪ್ಲೀಟ್ ಆಗಿ ಹೋಯ್ತು ಕಾವೇರಿ ಥಿಯೇಟ್ರ್ ಬೆಂಗಳೂರಿನಲ್ಲಿ ಎಂಥ ಫೇಮಸ್ ಥಿಯೇಟರ್ ಲ್ಯಾಂಡ್ ಮಾರ್ಕ್ ಆಗಿತ್ತು ಅಷ್ಟರ ಮಟ್ಟಕ್ಕೆ ಆ ಚಿತ್ರಮಂದಿರ ಫೇಮಸ್ ಆಗಿತ್ತು ಎಲ್ಲೋ ಒಂದು ಕಡೆ ಸೋಲ್ತಾ ಇದೆಯಾ ಕನ್ನಡ ಚಿತ್ರರಂಗ ಅನ್ನೋ ಡೌಟ್ ನಮಗಂತೂ ಶುರುವಾಗಿದೆ ಆದಷ್ಟು ಬೇಗ ಇದನ್ನೆಲ್ಲ ಸರಿ ಮಾಡಿಕೊಂಡು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿಗಳು ಅಂತ ಏನು ನಾನು ಇವಾಗ ಹೇಳಿದೆ ದಯವಿಟ್ಟು ಎಲ್ಲರೂ ಕೂಡ ಒಂದು ರಿಲೀಸಿಂಗ್ ಡೇಟನ್ನು ಅನೌನ್ಸ್ ಮಾಡಿ ಕನ್ನಡ ಚಿತ್ರ ಪ್ರೇಕ್ಷಕರನ್ನು ಕನ್ನಡದಲ್ಲೇ ಹಿಡಿದಿಟ್ಟುಕೊಳ್ಳುವಂತಹ ಪ್ರಯತ್ನಗಳು ನಿಮ್ಮಿಂದ ಆಗಬೇಕು ಬೇರೆ ಭಾಷೆಯ ಸಿನಿಮಾಗಳ ಕೈಗೆ ಬೇರೆ ಭಾಷೆಯ ಸೂಪರ್ ಸ್ಟಾರ್ಗಳ ಕೈಗೆ ಕನ್ನಡ ಚಿತ್ರರಂಗವನ್ನು ತಗೊಂಡ್ರಪ್ಪ ಬರ್ರಿ ಬಿಸ್ನೆಸ್ ಮಾಡಿಕೊಂಡು ಲೂಟ್ಕೊಂಡು ತಗೊಂಡೋಗ್ರಿ ಅಂತ ಪರಭಾಷಾ ಸಿನಿಮಾಗಳನ್ನು ನೋಡಿಕೊಂಡು ಕನ್ನಡ ಸಿನಿಮಾಗಳಿಗೆ ಯಾರು ಥಿಯೇಟರ್ಗೆ ಬರಲ್ಲ ಹಿಂಗಾದ್ರೆ ಹೆಂಗಾಗತ್ತೆ ಸಿಂಗಲ್ ಸ್ಕ್ರೀನ್ಗಳ ಕತೆ ಫಿನಿಶ್ ಹಾ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ರ ಸ್ಪೀಡ್ ಪ್ರೆಸ್ ಕರ್ನಾಟಕ ನಾನು ನಿಮ್ಮ ಮಂಜು ಗೌಡ ಒಂದು ಕಡೆ ಲೋಕಸಭಾ ಎಲೆಕ್ಷನ್ ಮತ್ತೊಂದು ಕಡೆ ಐ ಪಿ ಎಲ್ ಈ ಇಬ್ಬರ ಭಯದಿಂದ ಕನ್ನಡ ಚಿತ್ರರಂಗ ಲಿಟ್ರಲಿ ಸೀರಿಯಸ್ ಆಗಿ ಮಂಕಾಗಿ ಮಕಡೆ ಮಲ್ಕೊಂಡಿದೆ ಅಂತಲೇ ಹೇಳಬೇಕು ನಿಜವಾಗ್ಲೂ ಬೇಜಾರಾಗುತ್ತೆ ಈ ಈ ತರಹದ ಒಂದು ಸುದ್ದಿನ ಪ್ರೆಸೆಂಟ್ ಮಾಡೋದಕ್ಕೆ ಆದರೂ ಕೂಡ ಮಾಡೋದು ನಮ್ಮ ಜವಾಬ್ದಾರಿ ನಾವು ಕನ್ನಡಿಗರಾಗಿ ಕರ್ನಾಟಕದಲ್ಲಿ ಯಾವ ಸಿನಿಮಾ ಶೂಟ್ ಆಗ್ತಾ ಇದೆ ನೆಕ್ಸ್ಟು ಯಾವ ಯಾವೆಲ್ಲ ಸಿನಿಮಾಗಳು ರಿಲೀಸ್ಗೆ ರೆಡಿ ಇದೆ ಯಾವ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಈ ಸೂಪರ್ ಸ್ಟಾರ್ ಸಿನಿಮಾ ಯಾವಾಗ ರಿಲೀಸ್ ಆಗ್ಬೋದು ಅದನ್ನು ನಾವು ಬಿಗ್ ಸ್ಕ್ರೀನ್ ಮೇಲೆ ಯಾವಾಗ ನೋಡ್ತೀವೋ ಅಂತ ಯೋಚನೆ ಮಾಡೋದು ನಮ್ಮ ಕರ್ತವ್ಯ ಅದು ನಮ್ಮ ಕನ್ನಡಿಗರಾಗಿ ನಮ್ಮ ಕರ್ತವ್ಯ ಆದರೆ ನಾವಿವಾಗ ಏನು ಮಾಡ್ತಾಯಿದ್ದೀವಿ ಅಂದರೆ ಪಕ್ಕದ ಸ್ಟೇಟಲ್ಲಿ ಯಾವ ಸಿನಿಮಾ ರೆಡಿಯಾಗಿದೆ ಯಾವ ಸ್ಟಾರ್ ಸಿನಿಮಾ ಮಾಡಿದ್ದಾರೆ ಯಾವ ಸ್ಟಾರ್ ಸಿನಿಮಾ ರಿಲೀಸ್ ಡೇಟು ಯಾವಾಗ ಅಂತ ಅಕ್ಕಪಕ್ಕದ ಸ್ಟೇಟ್ಗಳಲ್ಲಿ ಏನಾಗ್ತಿದೆ ಅನ್ನೋದನ್ನು ನೋಡುವಂತಹ ಸ್ಥಿತಿ ನಮ್ಮ ಕನ್ನಡಿಗರಿಗೆ ಕರ್ನಾಟಕದವರಿಗೆ ನಿರ್ಮಾಣ ಆಗಿದೆ ಅಂತಲೇ ಹೇಳಬೇಕು ಯಾಕಪ್ಪ ಅಂತಂದರೆ ಪಕ್ಕದ ಸ್ಟೇಟ್ನಲ್ಲಿ ಇರುವಂತಹ ಸೂಪರ್ ಸ್ಟಾರ್ ನಟರುಗಳು ಅವರ ಚಿತ್ರದ ರಿಲೀಸ್ ಡೇಟನ್ನು ಆಲ್ರೆಡಿ ಅನೌನ್ಸ್ ಮಾಡಿಬಿಟ್ಟಾರೆ ಅವ್ರು ಅನೌನ್ಸ್ ಮಾಡಿದ್ರೆ ನಮಗೇನು ಅಂತ ಕೈ ಕಟ್ಕೊಂಡು ಸುಮ್ಮನೆ ಕೂತ್ಕೊಂಡು ಕೂತ್ಕೊಳ್ಳೋ ಗೋಜಿಗೆ ನಾವು ಹೋಗಬಾರ್ದು ಯಾಕಪ್ಪ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಕನ್ನಡದ ಸಿನಿಮಾಗಳು ಎಷ್ಟರ ಮಟ್ಟಕ್ಕೆ ಓಡುತ್ತೆ ಎಷ್ಟರ ಮಟ್ಟಕ್ಕೆ ಕಲೆಕ್ಷನ್ ಮಾಡುತ್ತೆ ಅದೇ ಅಷ್ಟೇ ಮಟ್ಟದ ಕಲೆಕ್ಷನನ್ನು ಅಷ್ಟೇ ಲೆವೆಲ್ನ ಕ್ರೇಜನ್ನು ಪರಭಾಷಾ ಚಿತ್ರಗಳು ಕರ್ನಾಟಕದಲ್ಲಿ ಇಟ್ಕೊಂಡಿರೋದಂತೂ ಸುಳ್ಳಲ್ಲ ಬೆಂಗಳೂರಿನ ಮೇನ್ ಥಿಯೇಟರ್ಗಳು ಕನ್ನಡ ಸಿನಿಮಾಗಳಿಗೆ ಎಷ್ಟೋ ಸಲ ಪರಭಾಷಾ ಸಿನಿಮಾಗಳಿಂದ ಸಿಕ್ಕಿಲ್ಲ ಅನ್ನೋದು ಕೂಡ ಸತ್ಯ ಅದನ್ನು ನಾವು ಕಣ್ಣಾರೆ ಕೂಡ ಕಂಡಿದ್ದೀವಿ ಈ ನಿಟ್ಟಿನಲ್ಲಿ ಕನ್ನಡದ ಸ್ಟಾರ್ ನಟರುಗಳು ಅಂದರೆ ಕನ್ನಡದಲ್ಲಿ ಸಿನಿಮಾ ಇಲ್ವಾ ಯಾವ ಸಿನಿಮಾಗಳಿಗೂ ಕನ್ನಡದ ಆಡಿಯನ್ಸ್ ವೆಯ್ಟ್ ಮಾಡ್ತಾ ಇಲ್ವಾ ನೋ ನಿಜವಾಗ್ಲೂ ಕನ್ನಡದಲ್ಲಿ ಒಳ್ಳೆ ಒಳ್ಳೆ ಸಿನಿಮಾಗಳಿದೆ ರಿಲೀಸ್ಗೆ ರಿಲ್ ವೆಯ್ಟ್ ಮಾಡ್ತಾ ಇದ್ದಾರೆ ಜನ ಉಪೇಂದ್ರ ಅವ್ರ ಸಿನ್ಮಾ ಯಾವಾಗ ರಿಲೀಸ್ ಆಗುತ್ತೆ ಅಂತ ಕಾಯ್ತಿರ್ತಾರೆ ದುನಿಯಾ ವಿಜಯ್ ಅವ್ರ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ನೋಡಬೇಕು ಅಂತ ಕಾಯ್ತಾ ಇದ್ದಾರೆ ದರ್ಶನ್ ಅವ್ರದ್ದು ಸುದೀಪ್ ಅವ್ರದ್ದು ಎಲ್ಲರದ್ದು ಕೂಡ ಧ್ರುವ ಸರ್ಜಾ ಶಿವಣ್ಣ ಎಲ್ಲರ ಸಿನಿಮಾಗಳಿಗೂ ಕೂಡ ಜನ ಕಾಯ್ತಾ ಇದ್ದಾರೆ ಆದರೆ ಇಲ್ಲಿಯವರೆಗೂ ಶಿವರಾಜ್ ಕುಮಾರ್ ಅವರ ಬೈರತಿ ರಣಗಲ್ ಸಿನಿಮಾದ ರಿಲೀಸ್ ಡೇಟ್ ಅನೌನ್ಸ್ ಆಗಿದೆ ಬಿಟ್ಟರೆ ಇನ್ನ ಯಾವ ನಟರ ಸಿನಿಮಾ ಡೇಟ್ಗಳು ಕೂಡ ಅನೌನ್ಸ್ ಆಗಿಲ್ಲ ಆದರೆ ಪಕ್ಕದ ಸ್ಟೇಟ್ನಲ್ಲಿ ಅನ್ಯ ಭಾಷೆಯಲ್ಲಿ ಸೂಪರ್ ಸ್ಟಾರ್ಗಳ ರಿಲೀಸಿಂಗ್ ಡೇಟ್ ಸಿನಿಮಾಗಳ ರಿಲೀಸಿಂಗ್ ಡೇಟ್ ಅನೌನ್ಸ್ ಆಗಿದೆ ಅದು ನಮ್ಮ ಕನ್ನಡ ಚಿತ್ರರಂಗದ ಮಟ್ಟಕ್ಕೆ ದೊಡ್ಡ ಹೊಡೆತ ಅಂತಲೇ ಹೇಳಬೇಕು ಯಾವೆಲ್ಲ ಸಿನಿಮಾಗಳು ಅನ್ನೋದು ನಾನು ನಿಮ್ಗೆ ಹೇಳ್ಬಿಡ್ತೀನಿ ಕಲ್ಕಿ ಪ್ರಭಾಸ್ ಅಭಿನಯದ ಕಲ್ಕಿ ಸಿನಿಮಾ ರಿಲೀಸ್ ಡೇಟ್ ಅನೌನ್ಸ್ ಆಗಿದೆ ಪುಷ್ಪಾ ಟು ದೇವಾರ ಇಂಡಿಯನ್ ಟು ಕಂಗುವ ಅದ್ರ ಜೊತೆಗೆ ಗೇಮ್ ಚೇಂಜರ್ ಹಾಗೂ ತಂಗಾಲನ್ ಈ ಎರಡು ಸಿನಿಮಾಗಳು ಗೇಮ್ ಚೇಂಜರ್ ಅಂಡ್ ತಂಗಾಲನ್ ಇನ್ನು ರಿಲೀಸ್ ಡೇಟ್ ಅನೌನ್ಸ್ ಆಗಿಲ್ಲ ಆದರೆ ಒಂದು ಒಳ್ಳೆ ವೀಕೆಂಡಿಗೆ ಕಾಯ್ತಾ ಇದ್ದಾರೆ ಆದರೆ ಮೇಲೆ ಹೇಳಿದ ಅಷ್ಟು ಸಿನಿಮಾಗಳು ತಮ್ಮ ರಿಲೀಸ್ ಡೇಟ್ ಅನ್ನ ಅನೌನ್ಸ್ ಮಾಡಿ ಆಗಿದೆ ಆ ಟೈಮ್ನಲ್ಲಿ ಕರ್ನಾಟಕದಲ್ಲಿ ಆ ಚಿತ್ರಗಳ ಹಾವಳಿ ಹೆಚ್ಚಾಗಿ ಇರೋದ್ರಲ್ಲಿ ನೋ ಡೌಟ್ ಅವ್ರ ಮುಂದೆ ನಮ್ಮವರು ಬರ್ತಾರಾ ಇಲ್ವಾ ಅನ್ನೋದನ್ನ ನಾವು ಕಾದ್ ನೋಡಬೇಕಾದಂತಹ ಸ್ಥಿತಿ ನಿರ್ಮಾಣ ಆಗಿದೆ ನಮ್ಮಲ್ಲಿ ಚಿತ್ರಗಳಿಲ್ವಾ ನಾನು ಆಗ್ಲೇ ಹೇಳ್ದಂಗೆ ನಮ್ಮಲ್ಲಿ ಯಾವ ಚಿತ್ರಗಳು ಇಲ್ವಾ ಎಸ್ ನಮ್ಮಲ್ಲೂ ಚಿತ್ರಗಳಿದೆ ಯಾವೆಲ್ಲ ಚಿತ್ರಗಳು ರೆಡಿ ಇದೆ ಧ್ರುವ ಸರ್ಜಾ ಅಭಿನಯದ ಮಾರ್ಟಿನ್ ಚಿತ್ರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ ಇನ್ ಕರ್ನಾಟಕ ಯು ಐ ಉಪಿ ಸರ್ ನಿರ್ದೇಶನ ಮಾಡಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅಂತಂದರೆ ಆ ಸಿನಿಮಾದ ಕ್ರೇಜ್ ಎಷ್ಟರ ಮಟ್ಟಕ್ಕೆ ಇದೆ ಅಂತ ನಾವು ಊಹಿಸ್ಕೋಬೋದು ಅದ್ರ ಜೊತೆಗೆ ಭೀಮಾ ಸಲಗ ಆದಮೇಲೆ ದುನಿಯಾ ವಿಜಯ್ ಅವರು ನಿರ್ದೇಶನ ಮಾಡಿರುವಂತಹ ಎರಡನೇ ಸಿನಿಮಾ ಕಳೆದ ವರ್ಷವೇ ರಿಲೀಸ್ ಆಗಬೇಕಾಗಿ ಆಗಬೇಕಾಗಿತ್ತು ಆದರೆ ಕಾರಣಾಂತರಗಳಿಂದ ಈ ವರ್ಷಕ್ಕೆ ಪೋಸ್ಟ್ಪೋನ್ ಆಯಿತು ಈ ವರ್ಷ ಲೋಕಸಭಾ ಎಲೆಕ್ಷನ್ ಐ ಪಿ ಎಲ್ ಎಲ್ಲ ಬಂದಿದ್ದರಿಂದ ಮೋಸ್ಟ್ಲಿ ಇನ್ನೂ ಅವರು ರಿಲೀಸಿಂಗ್ ಡೇಟ್ನ ಅನೌನ್ಸ್ ಮಾಡ್ತಾ ಇಲ್ಲ ಆ ಚಿತ್ರಕ್ಕೂ ಕೂಡ ತುಂಬ ಜನ ವೇಟ್ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಭಗೀರ ಅವರ ಬಗೀರ ಆ ಚಿತ್ರದ ಟೀಸರ್ನ ನೋಡಿದಾಗಲೇ ಜನ ಏನಿದು ಹಾಲಿವುಡ್ ರೇಂಜಿಗೆ ಇದೆಯಲ್ಲ ಮೂವಿ ಮಟ್ಟಕ್ಕೆ ಆ ಚಿತ್ರ ಕೂಡ ಎಕ್ಸ್ಪೆಕ್ಟೇಷನ್ನ ಕ್ರಿಯೇಟ್ ಮಾಡಿದೆ ಅದರ ಜೊತೆಗೆ ಸುದೀಪ್ ಅವರ ಅಭಿನಯದ ಮ್ಯಾಕ್ಸ್ ಡಿ ಬಾಸ್ ಅಭಿನಯದ ಡೆವಿಲ್ ಮ್ಯಾಕ್ಸ್ ಅಂಡ್ ಡೆವಿಲ್ ಈ ಎರಡು ಚಿತ್ರಗಳು ಇನ್ನೂ ಶೂಟಿಂಗ್ನ ಹಂತದಲ್ಲಿದೆ ಅದು ಬಿಟ್ಟು ಮಿಕ್ಕ ಎಲ್ಲ ಚಿತ್ರಗಳು ಕೂಡ ಆಲ್ಮೋಸ್ಟ್ ಶೂಟಿಂಗ್ ಕಂಪ್ಲೀಟ್ ಮಾಡುವ ಹಂತದಲ್ಲಿದೆ ಕೆಲವು ಚಿತ್ರಗಳು ಶೂಟಿಂಗ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆನೆ ಇಂಥ ಡೇಟಿಗೆ ಬರ್ತೀವಿ ಅಂತ ಅನೌನ್ಸ್ ಮಾಡಿಬಿಡ್ತಾರೆ ಆದರೆ ಇನ್ನೂ ಕೆಲವು ಚಿತ್ರಗಳು ಶೂಟಿಂಗ್ ಮುಕ್ತಾಯದ ಅಂತ ಹಿಡಿದು ಕುಂಬ್ಳುಕಾಯೆಲ್ಲ ವರ್ದಿದ್ರೂ ಕೂಡ ಶೂಟಿಂಗ್ ಮುಗಿದಿದ್ರೂ ಕೂಡ ಇನ್ನೂ ರಿಲೀಸಿಂಗ್ ಡೇಟನ್ನು ಅನೌನ್ಸ್ ಮಾಡಿಲ್ಲ ಹಿಂಗೆ ಆದರೆ ಮುಂದಿನ ಪರಿಸ್ಥಿತಿ ಏನಾಗುತ್ತೆ ಬೇರೆ ಭಾಷೆಯ ಸಿನಿಮಾಗಳ ಕೈಗೆ ಬೇರೆ ಭಾಷೆಯ ಸೂಪರ್ ಸ್ಟಾರ್ಗಳ ಕೈಗೆ ಕನ್ನಡ ಚಿತ್ರರಂಗವನ್ನು ನೀಟಾಗಿ ಹಿಂಗೆ ತಿಂ ಕೊಟ್ಟಂಗೆ ಆಗೋದು ನೀಟಾಗಿ ಹಿಂಗೆ ಹಿಂಗೆ ಕೊಡ್ತೀವಿ ತಗೊಳ್ರಪ್ಪ ಬರ್ರಿ ಬಿಸ್ನೆಸ್ ಮಾಡಿಕೊಂಡು ಲೂಟ್ಕೊಂಡು ತಗೊಂಡೋಗ್ರಿ ಅಂತ ಹಂಗೆ ಬಿಟ್ರೆ ಏನಾಗುತ್ತೆ ನಮ್ಮ ಜನ ಪರಭಾಷಾ ಸಿನಿಮಾಗಳನ್ನು ನೋಡಿಕೊಂಡು ಕನ್ನಡ ಸಿನಿಮಾಗಳಿಗೆ ಯಾರೂ ಥಿಯೇಟ್ರಿಗೆ ಬರಲ್ಲ ಹಿಂಗಾದ್ರೆ ಹೆಂಗಾಗತ್ತೆ ಸಿಂಗಲ್ ಸ್ಕ್ರೀನ್ಗಳು ಕತೆ ಫಿನಿಶ್ ಕ್ಲೋಸ್ ಸಿಂಗಲ್ ಸ್ಕ್ರೀನ್ಗಳು ಕತೆ ಅದಕ್ಕೆ ತಾಜಾ ಉದಾಹರಣೆ ಎಂಬಂತೆ ಬೆಂಗಳೂರಿನಲ್ಲಿರುವ ಕಾವೇರಿ ಥಿಯೇಟ್ರ್ ಕ್ಲೋಸ್ ಆಯಿತು ನಿನ್ನೆಗೆ ಅದರ ಪ್ರದರ್ಶನ ಲಾಸ್ಟ್ ಇವತ್ತಿಂದ ಪ್ರದರ್ಶನ ಇಲ್ಲ ಕಾವೇರಿ ಥಿಯೇಟ್ರ್ ಕಂಪ್ಲೀಟಾಗಿ ಮುಚ್ಚಿ ಹೋಯಿತು ಕಾವೇರಿ ಥಿಯೇಟ್ರ್ ಬೆಂಗಳೂರಿನಲ್ಲಿ ಎಂಥ ಫೇಮಸ್ ಥಿಯೇಟ್ರ್ ಯಾರಾದರೂ ಸದಾಶಿವನಗರ ಏರ್ಪೋರ್ಟ್ ರೋಡ್ ಕಡೆ ಹೋಗಬೇಕಾದ್ರೆ ಒಂದು ಅಡ್ರೆಸ್ ಹೇಳಬೇಕಾದ್ರೆ ಕಾವೇರಿ ಥಿಯೇಟ್ರು ಮುಂದೆ ಬಾ ಅಂದರೆ ಕಾವೇರಿ ಥಿಯೇಟ್ರ್ ಒಂದು ಲ್ಯಾಂಡ್ಮಾರ್ಕ್ ಆಗಿತ್ತು ಅಷ್ಟರ ಮಟ್ಟಕ್ಕೆ ಆ ಚಿತ್ರಮಂದಿರ ಫೇಮಸ್ ಆಗಿತ್ತು ಕನ್ನಡ ಸಿನಿಮಾಗಳನ್ನು ಅಲ್ಲಿ ಹಾಕಿದಾಗ ಪ್ರೇಕ್ಷಕರ ಕೊರತೆ ಎದ್ದು ಕಾಣ್ತು ಕನ್ನಡ ಚಿತ್ರಗಳನ್ನು ಬಿಟ್ಟರು ಅದಾದಮೇಲೆ ಹಿಂದಿ ತಮಿಳು ತೆಲುಗು ಎಲ್ಲ ಚಿತ್ರಗಳನ್ನು ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಆದರೂ ಕೂಡ ಮಲ್ಟಿಪ್ಲೆಕ್ಸ್ ಹಾಗೂ ಒ ಟಿ ಟಿ ಜೊತೆ ಕಾಂಪಿಟೇಟ್ ಮಾಡೋದಕ್ಕೆ ಆಗದೆ ಕಾವೇರಿ ಥಿಯೇಟ್ರು ಅಂತ ಅಷ್ಟು ದೊಡ್ಡ ಥಿಯೇಟ್ರು ಬೆಂಗಳೂರಿನ ಹೃದಯ ಭಾಗದಲ್ಲಿರುವ ಥಿಯೇಟ್ರ್ ಕ್ಲೋಸ್ ಹೀಗೆ ಆದರೆ ಇನ್ನು ಎಷ್ಟು ಥಿಯೇಟ್ರ್ ಕ್ಲೋಸ್ ಕ್ಲೋಸ್ ಆಗತ್ತೆ ಸಿನಿಮಾ ಎಲ್ಲಿ ರಿಲೀಸ್ ಮಾಡ್ತೀರಾ ಬೇರೆ ಭಾಷೆಯವರ ಜೊತೆಗೆ ಹೆಂಗೆ ಫೈಟ್ ಮಾಡ್ತೀರಾ ಇಲ್ಲಿ ಅಟ್ಲೀಸ್ಟು ಕನ್ನಡದಲ್ಲಿ ದೊಡ್ಡ ದೊಡ್ಡ ಸ್ಟಾರ್ಗಳ ಸಿನಿಮಾ ರಿಲೀಸಿಂಗ್ ಡೇಟನ್ನು ಅನೌನ್ಸ್ ಮಾಡಿದ್ರೆ ಅಟ್ಲೀಸ್ಟ್ ಅವರು ನೋಡ್ತಾರೆ ಬೇರೆ ಸ್ಟೇಟಲ್ಲಿರುವ ಸ್ಟಾರ್ಗಳು ನಿರ್ಮಾಪಕರು ನಿರ್ದೇಶಕರು ಎಲ್ಲ ನೋಡ್ತಾರೆ ಅಲ್ಲಿ ದರ್ಶನ್ ಅವ್ರ ಸಿನ್ಮಾ ಇದೆಯಪ್ಪ ಇವಾಗ ಹೋದ್ರೆ ನಮ್ಗೆ ಅಲ್ಲಿ ವರ್ಕೌಟ್ ಆಗೋಲ್ಲ ಹೊಡ್ತಾ ಬೀಳುತ್ತೆ ಸುದೀಪ್ ಅವ್ರ ಸಿನಿಮಾ ಇದೆ ದುನಿಯಾ ವಿಜಯ್ ಅವ್ರ ಸಿನ್ಮಾ ಇದೆ ಧ್ರುವ ಸರ್ಜಾ ಸಿನ್ಮಾ ಇದೆ ಹೀಗೆ ಇವರು ಇವ್ರ ಇವ್ರನ್ನೆಲ್ಲ ನೋಡಿ ಎದುರಬೇಕು ಆ ಸಿನಿಮಾಗೆ ಕರ್ನಾಟಕದಲ್ಲಿ ಹೈಪ್ ಜಾಸ್ತಿ ಇದೆ ಹಾಗಾಗಿ ನಾವು ನೆಕ್ಸ್ಟ್ ಪೋಸ್ಟ್ಪೋನ್ ಮಾಡ್ಕೊಳ್ಳೋಣ ಬೇರೆ ಡೇಟ್ನ ನೋಡ್ಕೊಳ್ಳೋಣ ರಿಲೀಸ್ ಮಾಡೋದಕ್ಕೆ ಅಂತ ಅನ್ನೋ ಸ್ಥಿತಿ ಹೆಂಗಿದೆ ಅಂದರೆ ಅವರು ಡೋಂಟ್ ಕೇರ್ ಇಲ್ಲಿ ಯಾರು ಅನೌನ್ಸೇ ಮಾಡ್ತಿಲ್ಲ ನಾವು ಅನೌನ್ಸ್ ಮಾಡ್ಕೊಳ್ಳೋಣ ಅಂತ ಅವ್ರ ಪಾಡಿಗೆ ಅವರು ರಿಲೀಸಿಂಗ್ ಡೇಟ್ನ ಅನೌನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಲ್ಲಿ ಯಾವತ್ತು ರಿಲೀಸ್ ಆಗುತ್ತೆ ಕರ್ನಾಟಕದಲ್ಲೂ ಸಿನಿಮಾ ಆವತ್ತೇ ರಿಲೀಸ್ ಆಗುತ್ತೆ ಇದರ ಬಗ್ಗೆ ಯಾರು ಗಮನ ಹರಿಸ್ಬೇಕು ಕನ್ನಡ ಚಿತ್ರರಂಗ ಗಮನ ಹರಿಸ್ಬೇಕು ಆದರೆ ಗಮನ ಹರಿಸುವ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ಸೋಲ್ತಾ ಇದೆಯಾ ಕನ್ನಡ ಚಿತ್ರರಂಗ ಅನ್ನೋ ಡೌಟ್ ನಮಗಂತೂ ಶುರುವಾಗಿದೆ ಆದಷ್ಟು ಬೇಗ ಇದನ್ನೆಲ್ಲ ಸರಿ ಮಾಡಿಕೊಂಡು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿಗಳು ಅಂತ ಏನು ನಾನು ನಾನಿವಾಗ ಹೇಳಿದೆ ದಯವಿಟ್ಟು ಎಲ್ಲರೂ ಕೂಡ ಒಂದು ರಿಲೀಸಿಂಗ್ ಡೇಟನ್ನು ಅನೌನ್ಸ್ ಮಾಡಿ ಕನ್ನಡ ಚಿತ್ರ ಪ್ರೇಕ್ಷಕರನ್ನು ಕನ್ನಡದಲ್ಲೇ ಹಿಡಿದಿಟ್ಟುಕೊಳ್ಳುವಂತಹ ಪ್ರಯತ್ನಗಳು ನಿಮ್ಮಿಂದ ಆಗಬೇಕು ಆಗಿಲ್ಲ ಅಂತಂದರೆ ಥಿಯೇಟರ್ಗಳು ಕ್ಲೋಸ್ ಆದಂಗೆ ಕನ್ನಡ ಚಿತ್ರರಂಗ ಕೆಲವು ಹೀರೋಗಳು ಸಿನಿಮಾಗಳು ರಿಲೀಸ್ ಆದಾಗ ಮಾತ್ರ ಜನ ಥಿಯೇಟ್ರಿಗೆ ಬರ್ತಾರೆ ಇನ್ನಿಲ್ಲ ಅಂತಂದರೆ ಬೇರೆ ಇನ್ಯಾವ ಸಿನಿಮಾಗಳಿಗೂ ಜನ ಥಿಯೇಟ್ರಿಗೆ ಬರಲ್ಲ ಬೇರೆ ಸಿನಿಮಾಗಳನ್ನ ನೋಡಿಕೊಂಡು ಆ ಸಿನಿಮಾಗಳನ್ನ ಬೆಳೆಸ್ಕೊಂಡು ಅವರು ಬಂದು ಇಲ್ಲಿ ದುಡ್ಡು ಮಾಡ್ಕೊಂಡು ವಾಪಸ್ ಹೋಗುವಂಗೆ ಆಗತ್ತೆ ಸಿಚುವೇಶನ್ ಅಷ್ಟು ಮಾತ್ರ ನಿಜ ಇದ್ರ ಬಗ್ಗೆ ನಿಮ್ಗೇನು ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ ವೀಟ್ ಪ್ಲಸ್ ಕರ್ನಾಟಕ